ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯೋ ಕಾರ್ಯಕ್ರಮ ಟಾರ್ಗೆಟ್ ನಮ್ಮ ಇವತ್ತಿನ ಟಾರ್ಗೆಟ್ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕುಮಾರಸ್ವಾಮಿ ಅವರೇ ಹೇಗೆ ನಡೀತಾ ಇದೆ ನಿಮ್ಮ ರಾಜಕಾರಣ ಎಲ್ಲ ಇವತ್ತಿನ ರಾಜಕಾರಣ ಒಂದು ರೀತಿಯ ಜನಗಳಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡತಕ್ಕಂತ ರೀತಿ ಮತ್ತು ಒಂದು ರೀತಿ ರಾಜಕೀಯ ವಿಶ್ಲೇಷಣೆ ಮಾಡತಕ್ಕಂತವರಿಗೆ ಹಾಗೂ ಈ ರಾಜ್ಯದ ನಾಗರಿಕರಿಗೂ ರಾಜಕಾರಣ ಅಂತಕಂತದ್ದು ಎಲ್ಲೋ ದಾರಿ ತಪ್ಪಿ ಹೋಗ್ತಿದೆ ಅನ್ನುವಂತಕ್ಕಂತ ಒಂದು ಭಾವನೆಗಳು ಮೂಡತಕ್ಕಂತ ಒಂದು ಸನ್ನಿವೇಶಗಳನ್ನು ನಾನು ಕಾಣ್ತಾ ಇದ್ದೇವೆ ಓಕೆ ರೈಟ್ ಕುಮಾರಸ್ವಾಮಿ ಅವರೇ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಹಳ ಸುದ್ದಿಯಲ್ಲಿದ್ದೀರಿ ರಾಜ್ಯದ ಮುಖ್ಯಮಂತ್ರಿಗಿಂತ ಹೆಚ್ಚು ಸುದ್ದಿಯಲ್ಲಿರೋರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೆಲವು ರಾಜಕೀಯ ಪಟ್ಟಿಗಳನ್ನು ತಾವು ಹಾಕ್ತಾ ಬರ್ತಾ ಇದ್ದೀರಿ ರಾಜಕೀಯ ತಮಗೆ ರಕ್ತ ಕರಗತವಾಗಿ ಬಂದಿತ್ತು ಈಗ ಉಪವಾಸ ಮಾಡ್ತೀನಿ ಅಂತ ಹೊರಟಿದ್ದೀರಿ ಯಾಕೆ ಉಪವಾಸ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಮೇಲಿನ ಹಗರಣನ ತನಿಖೆ ಮಾಡಿ ಅಂತ ಬಹುಶಃ ರಾಷ್ಟ್ರದಲ್ಲಿ ಒಬ್ಬ ರಾಜಕಾರಣಿ ಮೊಟ್ಟ ಮೊದಲನೇ ಬಾರಿ ಈ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಜವಾದ ಉದ್ದೇಶ ಇಟ್ಕೊಂಡು ತಾವು ಉಪವಾಸ ಕೂರ್ತಾ ಇದ್ದೀರೋ ಅಥವಾ ರಾಜಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದೀರಾ ಇದು ರಾಜಕಾರಣಕ್ಕೋಸ್ಕರವಾಗಿ ನಾನು ಮಾಡ್ತಾ ಇರತಕ್ಕಂಥ ಉದ್ದೇಶ ಅಲ್ಲ ಅದರ ಜೊತೆಗೆ ಕೆಲವರು ಹೇಳ್ತಕ್ಕಂಥ ರೀತಿಯಲ್ಲಿ ಯಾವುದೋ ಪೊಲಿಟಿಕಲ್ ಗಿಮ್ಮಿಗೂಗೋ ಇಲ್ಲ ಹುಡುಗಾಟಿಕೆಗೋ ನಾನು ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಇದು ಇದು ರಾಜ್ಯದ ರಾಜಕಾರಣದಲ್ಲಿ ಒಂದು ವಿರೋಧ ಪಕ್ಷದಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ನಮ್ಮೊಂದು ಪಕ್ಷದ ಗೌರವದ ಪ್ರಶ್ನೆ ಇದು ಜನತೆಯ ಮುಂದೆ ಒಂದು ರಾಷ್ಟ್ರೀಯ ಪಕ್ಷದ ಅಧಿಕೃತ ವಕ್ತಾರರು ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥವರು ಬೆಂಗಳೂರಿಗೆ ಬಂದು ಬಿಜೆಪಿ ಪಕ್ಷವೇ ನಮ್ಮ ಕುಟುಂಬದ ಬಗ್ಗೆ ವಾಗ್ದಾಳಿ ಮಾಡಿ ನಮ್ಮ ಕುಟುಂಬದಲ್ಲಿ ಅಕ್ರಮವಾಗಿ ಸಂಪತ್ತನ್ನು ಕ್ರೋಢೀಕರಿಸಿದ್ದೇವೆ ಅಂತಕ್ಕಂಥ ಒಂದು ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಮುದ್ರಣಾಲಯದಿಂದ ಆ ಒಂದು ಕಿರುವತ್ತಿಗೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಜನತೆಯಲ್ಲಿ ಒಂದು ನಮ್ಮ ಕುಟುಂಬದ ಬಗ್ಗೆ ಕೆಟ್ಟ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದಕ್ಕೇನು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಕಾರಣ ಇವತ್ತಿನ ಒಂದು ರಾಷ್ಟ್ರದ ರಾಜಕಾರಣವನ್ನೇ ನಾವು ಗಮನಿಸೋದಾದರೆ ಭ್ರಷ್ಟಾಚಾರದ ಬಗ್ಗೆ ಹಲವಾರು ವೇದಿಕೆಗಳ ಮೇಲೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದು ಪ್ರಮುಖವಾದಂಥ ಬೆಳವಣಿಗೆ ಇವತ್ತಿನ ರಾಜಕಾರಣದಲ್ಲಿ ಈ ಉಪವಾಸ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಬಲವಾದ ಅಸ್ತ್ರ ಈ ದೇಶದಿಂದ ಬ್ರಿಟಿಷರನ್ನು ಹೊಡೆದೋಡಿಸೋದಕ್ಕೆ ಇತ್ತೀಚೆಗೆ ಈ ಉಪವಾಸ ಅನ್ನೋದು ಕೂಡ ಅದರ ಮಹತ್ವ ಕಳ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇದೆ ಯಾರು ಉಪವಾಸ ಮಾಡಬೇಕು ಅವ್ರು ಮಾಡಿದರೆ ಅದಕ್ಕೊಂದು ಮಹತ್ವ ಇದೆ ರಾಜಕಾರಣಿಗಳೆಲ್ಲ ಉಪವಾಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಆ ಉಪವಾಸ ಅನ್ನುವಂಥ ಅಸ್ತ್ರ ಇತ್ತಲ್ಲ ಅದೆಲ್ಲೋ ಬಲ ಕಳ್ಕೊತಾ ಇದೆ ಕುಮಾರಸ್ವಾಮಿಯವರ ಈ ಉಪವಾಸದ ಅಸ್ತ್ರ ಕೂಡ ಒಬ್ಬ ರಾಜಕಾರಣಿಯ ಕೈಗೆತ್ಕೊಂಡ್ರೆ ಅಸ್ತ್ರ ಅಲ್ವಾ ಅದು ಇದು ರಾಜಕಾರಣಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಅಸ್ತ್ರ ಅದಕ್ಕಿಂತ ಹೆಚ್ಚಾಗಿ ಮಹಾತ್ಮ ಗಾಂಧೀಜಿಯವರೇ ಈ ಒಂದು ಬ್ರಹ್ಮಾಸ್ತ್ರ ಏನಿದೆ ಇದು ಅಂತಿಮವಾಗಿ ಗುರಿಯನ್ನು ಮುಟ್ಟಲಿಕ್ಕೆ ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ಈ ವಿಶ್ವದಲ್ಲೇ ಸಾಬೀತು ಮಾಡಿರ್ತಕ್ಕಂಥ ಒಂದು ಬಲವಾದಂಥ ಅಸ್ತ್ರ ಇದು ಅದನ್ನು ನಾನು ಒಪ್ಕೋತೀನಿ ಇಲ್ಲಿ ನಾನು ಯಾವುದೋ ವೈಯಕ್ತಿಕವಾದಂಥ ಪ್ರತಿಷ್ಠೆಗೂ ಇಲ್ಲ ವೈಯಕ್ತಿಕವಾಗಿ ರಾಜಕಾರಣವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲ ಇಲ್ಲಿ ಒಂದು ಸರ್ಕಾರ ಒಂದು ರಾಷ್ಟ್ರೀಯ ಪಕ್ಷ ನಮ್ಮ ಕುಟುಂಬದ ಮೇಲೆ ಈ ರೀತಿಯ ಒಂದು ಆಪಾದನೆ ಮಾಡಿದಾಗ ಜನತೆಯಲ್ಲಿ ಎಲ್ಲೋ ದೇವೇಗೌಡರ ಕುಟುಂಬದಲ್ಲೂ ಭ್ರಷ್ಟಾಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಭ್ರಷ್ಟಾಚಾರದ ಮುಖಾಂತರ ಅಕ್ರಮ ಸಂಪತ್ತನ್ನು ಗಳಿಸಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ತಾವು ಹೇಳ್ತಾ ಇದ್ರಿ ಯಡಿಯೂರಪ್ಪ ಅವರು ನಮ್ಮ ಮೇಲೆ ಮಾಡಿರೋ ಯಡಿಯೂರಪ್ಪ ಸರ್ಕಾರ ನಮ್ಮ ಮೇಲೆ ಮಾಡಿರೋ ಆರೋಪಕ್ಕೆ ತನಿಖೆ ಮಾಡಿ ನೀವು ಸಿ ಬಿ ಐ ಕೊಡಿ ಅಂತ ಈಗ ತಾವೇ ಹೇಳಿರೋ ಪ್ರಕಾರ ಹಿಂದೆ ಸಿ ಬಿ ಐ ಬಗ್ಗೆ ತನಿ ತನಿಖೆ ಇಲ್ಲ ಅಂತ ಹೇಳಿದ್ರಿ ಓಕೆ ಈಗ ಹೇಳ್ತಾ ಇದ್ರಿ ಕೊಡಿ ಅಂತ ಹೇಳಿ ಅದಕ್ಕೋಸ್ಕರ ತನಿಖೆ ಮಾಡಿ ನಮ್ಮ ಮೇಲೆ ಬಂದರೆ ಕಳಂಕನ ನಿವಾರಿಸಿ ಅಂತ ತಾವು ಹೇಳ್ತಾ ಇದ್ರಿ ಈಗ ನಾಳೆ ಯಡಿಯೂರಪ್ಪನವರು ನಾನು ಅಧಿಕಾರಕ್ಕೆ ಬಂದ ದಿನದಿಂದ ಕುಮಾರಸ್ವಾಮಿಯವರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾಳೆ ಉಪವಾಸ ಕೂತ್ಕೋತಾರಪ್ಪ ಇಲ್ಲಿ ಕುಮಾರಸ್ವಾಮಿಯವರು ತೊಂದರೆ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಪ್ರಮುಖವಾಗಿ ಅವರು ಜನತೆ ಮುಂದೆ ಇಡಬೇಕಾಗ್ತದೆ ಇಲ್ಲಿ ನಾನು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿಲುವು ಒಂದು ಸರ್ಕಾರ ಇವತ್ತು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ಅಸ್ತ್ರ ಜನತೆಯನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗ ಮಾಡದೆ ಒಂದು ಜನತೆಯಲ್ಲಿ ತಪ್ಪು ಭಾವನೆಯನ್ನು ಮೂಡಿಸ್ಲಿಕ್ಕೋಸ್ಕರಕ್ಕೆ ಮೀಸಲಿಟ್ಟು ಇವತ್ತು ಈ ಒಂದು ಕಿರುವತ್ತಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವತ್ತು ಸರ್ಕಾರ ಒಂದು ರಾಷ್ಟ್ರೀಯ ಪಕ್ಷ ಅಂತಕ್ಕಂಥದ್ದು ಏನಿದೆ ಇದು ಈ ಒಂದು ಪಕ್ಷ ಇವತ್ತು ಈ ರೀತಿಯ ಕೀಳುಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ಬಹುಶಃ ನಾವೆಲ್ಲರೂ ತಲೆ ತಗ್ಗಿಸಬೇಕಾದಂಥ ವಿಚಾರವೇ ಇಲ್ಲಿ ಯಡಿಯೂರಪ್ಪನವರ ಆಡಳಿತದಲ್ಲಿ ಅವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಇವತ್ತು ದಾಖಲೆಗಳ ಸಮೇತ ಜನತೆ ಮುಂದೆ ಇಟ್ಟಿದ್ದೇವೆ ನಾವು ಸುಮ್ಮನೆ ಯಾವುದೋ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ದಾಖಲೆಗಳ ಸಮೇತ ಏನಿಟ್ಟಿದ್ದೇವೆ ಇಂಥ ಸನ್ನಿವೇಶದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಈ ರೀತಿಯ ಅಪಪ್ರಚಾರ ಏನು ಮಾಡಿದ್ದಾರೆ
ನಾನು ಜನತೆಯ ಮುಂದೆ ಈ ರಾಜ್ಯದ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ನಿರ್ವಹಿಸಬೇಕಾದರೆ ಇವತ್ತು ನನ್ನಲ್ಲಿ ನೈತಿಕತೆ ಇಲ್ಲದೆ ಯಡಿಯೂರಪ್ಪನವರ ಸರ್ಕಾರದ ಅಕ್ರಮಗಳನ್ನು ಬಯಲಿಗೆಳೆಯಲಿಕ್ಕೆ ಹೋದರೆ ಜನ ನನ್ನನ್ನು ಯಾವ ರೀತಿ ನಂಬಬೇಕು? ಇದು ಜನತೆಯ ಮುಂದೆ ನನ್ನಲ್ಲಿ ಇವತ್ತು ಯಾವುದೇ ರೀತಿಯ ಅಪಚಾರಗಳನ್ನು ಇಲ್ಲ ಅಧಿಕಾರದಲ್ಲಿದ್ದಾಗ ಅಕ್ರಮವಾಗಿ ಕಾನೂನುಬಾಹಿರವಾಗಿ ನಾವೇನೋ ಆಸ್ತಿ ಗಳಿಸಿದ್ದೇವೆ ಅಂತಕ್ಕಂಥ ಭಾವನೆ ಮೂಡಬಾರದು ಅಂತಕ್ಕಂಥ ದೃಷ್ಟಿಯಿಂದ ತನಿಖೆ ಮಾಡಿ ಅಂತ ಹೇಳಿದೆ. ತನಿಖೆ ಮಾಡಿ ನಾನು ಸರಿ ಇದೀನೋ ಇಲ್ಲವೋ ಅನ್ನೋದು ರಾಜ್ಯದಂತೆ ತೋರಿಸಿ ಅಂತ ಅವ್ರ ಮುಂದೆ ತಾವು ಬೇಡಿಕೆ ಇಟ್ಟಿದ್ರಲ್ವ ಕುಮಾರಸ್ವಾಮಿ ಅವರೇ? ಹೌದು, ಇದು ನಿಮ್ಮದು ಫೇರ್ ಬೇಡಿಕೆ, ಸರ್ಕಾರದ ಮುಂದೆ ಇರುವಂಥದ್ದು. ಇದ್ರ ಹಿಂದೆ ಬೇರೆ ಯಾವುದೂ ಉದ್ದೇಶ ಇಲ್ಲ. ನೇರವಾಗಿ ನಾನು ತಪ್ಪು ಮಾಡಿದರೆ ನಾನು ಜೈಲಿಗೆ ಕಳಿಸಿ, ತಪ್ಪಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನತೆ ಮುಂದೆ ನಾವು ಮಾಡಿರೋ ಆಪಾದನೆ ತಪ್ಪು ಅನ್ನೋದು ಒಪ್ಪಿಕೊಳ್ಳಿ ಅನ್ನೋದಕ್ಕೆ ತಾವು ಹೇಳಿಕೊಟ್ಟಿದ್ದೀರಿ ಅಷ್ಟೇ. ನನ್ನಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ರೈಟ್ ಕುಮಾರಸ್ವಾಮಿ, ನಿಮ್ಮ ಬಗ್ಗೆ ನಿಮ್ಮ ಜೊತೆ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಅದಕ್ಕೆ.